ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಯಾವುದು ಗೊತ್ತಾ? ನೀವು ಡಾಮಿನೋಸ್ ಪಿಜ್ಜಾ ತಿಂದಿದ್ದೀರಲ್ವಾ, ತೇಟ್ ಅದೇ ಥರ ಟೇಸ್ಟ್ ಇರುವಂತಹ ಒಂದು ಪಿಜ್ಜಾ ಮಾಡ್ತಾ ಇದ್ದೀನಿ, ಪನ್ನೀರ್ ಕ್ಯಾಪ್ಸಿಕಮ್ ಚೀಸಿ ಪಿಜ್ಜಾ. ನಾನು ಈ ಪಿಜ್ಜಾ ಬೇಯಿಸೋಕೆ ಓವನ್ನು ಯೂಸ್ ಮಾಡಿಲ್ಲ, ಕುಕ್ಕರು ಯೂಸ್ ಮಾಡಿಲ್ಲ, ಈಸಿಯಾಗಿ ಯಾವುದರಲ್ಲಿ ಬೇಯಿಸಿದ್ದೀನಿ ಅಂತ ನೀವೇ ನೋಡಿ. ಈ ಪಿಜ್ಜಾ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ತುಂಬ ಇಷ್ಟ ಆಗುತ್ತೆ. ನೀವು ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಇದನ್ನು ಮಾಡಿ ಆರಾಮಾಗಿ ತಿನ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಆದರೆ ನೋಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಒಂದು ಕೆಲಸ ಇದೆ, ಅದೇನೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು, ಮತ್ತು ಪಕ್ಕದಲ್ಲಿದ್ದು ಬೆಲ್ ಐಕಾನನ್ನ ಪ್ರೆಸ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1.5 ಟೀಸ್ಪೂನಷ್ಟು ಡ್ರೈ ಈಸ್ಟ್ ತಗೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು ಟೀಸ್ಪೂನಷ್ಟು ಸಕ್ಕರೆ ಹಾಕೋತೀನಿ. ಆಮೇಲೆ 1 ¼ ಕಪ್ಪಷ್ಟು ಬೆಚ್ಚಗಿನ ನೀರು ಹಾಕಿ ಇದನ್ನು ಮುಚ್ಚಿಬಿಡಬೇಕು, ಕರಗಬೇಕಿದು. ಬಿಸಿ ಇರೋ ನೀರು ಬೇಡ, ಒಂದು ಹದ ಬೆಚ್ಚಗಿರುವ ನೀರು ಸಾಕು, ಇದನ್ನು ಮುಚ್ಚಿಬಿಡೋಣ. ಈಗ ಪಿಜ್ಜಾ ಸಾಸ್ಗೆ ಬೇಕಾದ ಸಾಮಗ್ರಿಗಳನ್ನು ಬೇಯಿಸೋಣ. 2 ಟೊಮೆಟೊ, 1 ಈರುಳ್ಳಿ ಕಟ್ ಮಾಡಿದ್ದೀನಿ, 1 ದೊಡ್ಡ ಈರುಳ್ಳಿ ತಗೊಂಡು, ಆಮೇಲೆ 1 10 ಏಲಕ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮೆಣಸಿನಕಾಯಿ, ಆಮೇಲೆ ಇದು ಮೆಣಸು ಬರುತ್ತಲ್ವ ಕರಿಮೆಣಸು, ಅದು 1 5-6 ತಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುಕ್ಕರಲ್ಲಿ ಈಗ ಬೇಯಿಸಬೇಕು. ಮುಚ್ಚಿಬಿಟ್ಟು 1 ವಿಷಲ್ ಮಾಡಿದರೆ ಸಾಕು. 1 ವಿಷಲ್ ಮಾಡಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ನಾವು ಇದಕ್ಕೆ ಪಿಜ್ಜಾಕ್ಕೆ ಬೇಸ್ ಇರುತ್ತಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋಣ. 1 2 ಕಪ್ ಮೈದಾ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಕಾರ್ನ್ ಫ್ಲೋರು, ಇದಕ್ಕೆ ಈಗ ಸ್ವಲ್ಪ ಉಪ್ಪು, ಬಿಸಿನೀರಲ್ಲಿ ನಾವು ಮೊದಲೇ ಹಾಕಿಟ್ಕೊಂಡಿದ್ದ ಈಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಹದಕ್ಕೆ, ಅಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ನಾವು, ಆ ಹದಕ್ಕೆ ಚೆನ್ನಾಗಿ ಹಿಟ್ಟು ರೆಡಿ ಮಾಡಿಟ್ಕೊಳ್ಬೇಕು. ಚೆನ್ನಾಗಿ ಗಂಟಾಗದಂತೆ ನಾದಿಕೊಳ್ಬೇಕು. ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ತಗೊಂಬನ್ನಿ. ಈಗ ಇದು ನೋಡಿ ರೆಡಿಯಾಗಿದೆ. ಈ ಥರ ಚಪಾತಿ ಹಿಟ್ಟು ನಾವು ರೆಡಿ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳಿ. ಇದನ್ನು 1 10-15 ನಿಮಿಷ ಮುಚ್ಚಿಟ್ಕೊಳ್ಳೋಣ. ಈಗ ಪಿಜ್ಜಾ ಸಾಸ್ಗೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು 1 ತವ ಇಟ್ಕೊಳ್ಳಿ, 1 ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ನಾನು ಮೊದಲೇ ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಬೇಯಿಸಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. 1 ಟೀಸ್ಪೂನ್ ಶುಗರು, ಒಂದು ಸ್ವಲ್ಪ ಉಪ್ಪು, ಈಗ 1/2 ಟೀಸ್ಪೂನ್ ಮೆಣಸಿನ ಪುಡಿ, 2 ಟೇಬಲ್ಸ್ಪೂನಷ್ಟು ಟೊಮೆಟೊ ಕೆಚಪ್. ಇದನ್ನೀಗ ಚೆನ್ನಾಗಿ ತಿರುಗಿಸ್ತಾ ಇರಿ, ಒಂದು ಸ್ವಲ್ಪ ಗಟ್ಟಿ ಆದರೆ ಸಾಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಮೇಲೆ ಶೈನಿಂಗ್ ಕಾಣ್ತಾ ಇದೆಯಲ್ವಾ, ಆ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದು ಒಳ್ಳೆ ಕಲರ್ ಬರಬೇಕಂದ್ರೆ ನೀವು ಬೇಯಿಸುವಾಗ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಬೋದು, ಆಗ ಒಳ್ಳೆ ಕಲರ್ ಬರುತ್ತೆ. ಈಗ ಇದು ರೆಡಿಯಾಗಿದೆ, ಇದನ್ನೀಗ ಪಕ್ಕಕ್ಕಿಟ್ಟಿರಿ. 15 ನಿಮಿಷ ಆಯಿತು. ಈಗ ನೋಡಿ ಪಿಜ್ಜಾ ಬೇಯಿಸಿ ಇದು ರೆಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಉಬ್ಬಿ ಬಂದಿದೆ. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇನ್ನೂ ಹಿಟ್ಟು ಸ್ವಲ್ಪ ನಾದಿಕೊಳ್ಳಿ. ಈಗ ನೋಡಿ 1/3 ಚಪಾತಿಗೆ ಉಂಡೆ ತಗೋತೀವಲ್ವ, ಅಷ್ಟು ಉಂಡೆನ ತಗೊಳ್ಳಿ, ಅಷ್ಟು ಸೈಜಷ್ಟು ಬೇಕು. ಈಗ ಅದನ್ನು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು, ತುಂಬ ತೆಳುವಾಗಬಾರ್ದು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅಗಲ ಮಾಡ್ತಾ ಇದ್ದೀನಿ ನಾನು. ತುಂಬ ತೆಳು ಮಾಡಬೇಡಿ, ಹಾಗೂ ತುಂಬ ದಪ್ಪನೂ ಮಾಡಬೇಡಿ, 1 ಮೀಡಿಯಂ ಸೈಜಲ್ಲಿದ್ದರೆ ಸಾಕು. ಈಗ ಇದನ್ನು ಈ ಥರ ನೋಡಿ, ಈ ಥರ ಆಗಿದೆ ಇದು. ಇದನ್ನು 1 ಫೋರ್ಕ್ ಇರಲಿ ಚುಚ್ಕೊಳ್ಬೇಕು ಫಸ್ಟ್ ನಾವು, ಅದು ಇಲ್ಲಾಂದರೆ ಉಬ್ಬುತ್ತೆ, ಈಸ್ಟ್ ಹಾಕಿರ್ತೀವಲ್ವ ಉಬ್ಬುತ್ತೆ, ಅದಕ್ಕೆ ಬೇಕಾಗಿ 1 ಫೋರ್ಕಿಂದ ಸುತ್ತ ಚುಚ್ಕೊಳ್ಬೇಕು.
ಇದನ್ನೀಗ ತೆಗೆದು ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀರ ಅಂದರೆ ನಾನೊಂದು ತವಾದಲ್ಲಿ ಬೇಯಿಸ್ತಾ ಇದ್ದೀನಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನಾನು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಕೆಳಗಡೆ ಅಂಟಬಾರ್ದು ಅಂತ. ನೀವು ಯಾವುದ್ರಲ್ಲಿ ಬೇಯಿಸ್ತೀರಿ ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪಿಜ್ಜಾ ಸಾಸನ್ನು ಚೆನ್ನಾಗಿ ಸುತ್ತಲೂ ಹಾಕಿ ನೋಡಿ, ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ದಪ್ಪಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈಗಕ್ಕೆ ಚೀಸ್ ಇದೆಯಲ್ವಾ ಅದನ್ನು ಸಣ್ಣ ಸಣ್ಣಗೆ ಪೀಸ್ ಮಾಡಿ ಇಡ್ತಾ ಇದ್ದೀನಿ. ಸುತ್ತ ಇಟ್ಬಿಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು, ನಿಮ್ಮಿಷ್ಟ. ಅದು ಸಣ್ಣ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಇಡ್ತಾ ಇದ್ದೀನಿ, ಸುತ್ತಲೂ ಇಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ಇಡ್ಬೋದು. ಈಗ ಕ್ಯಾಪ್ಸಿಕಮ್ ಪೀಸು, ಸಣ್ಣ ಸಣ್ಣ ಒಂದು ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡಿರೋ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಪನೀರನ್ನು ತುಂಡು ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಸುತ್ತ ಇಟ್ಕೊಳ್ಬೇಕು. ನಿಮಗೆ ಇದನ್ನು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು, ನಿಮ್ಮಿಷ್ಟ ಅದು. ನೀವು ಎಷ್ಟು ನಿಮಗೆ ಟೇಸ್ಟ್ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೋಬೋದು. ಈಗ ನೋಡಿ, ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ, ಓವನಲ್ಲಿ ಬೇಯಿಸ್ತಾ ಇಲ್ಲ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾವು ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಆಮೇಲೆ ಈ ಪಿಜ್ಜಾದ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಇಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಈಗ 15 ನಿಮಿಷ ಆಯಿತು, ಪಿಜ್ಜಾ ಹೇಗೆ ಬಂದಿದೆ ಅಂತ ನೋಡೋಣ. ಈಗ ನೋಡಿ, ಪಿಜ್ಜಾ ರೆಡಿ ಆಗಿದೆ, ತುಂಬ ಟೇಸ್ಟಿ ಆಗಿದೆ, ಇದು ತುಂಬ ಚೆನ್ನಾಗಿ ಬಂದಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಖಂಡಿತ ಇದನ್ನು ಮಾಡ್ಕೊಂಡು ನೋಡಿ. ಬೇಸ್ ತುಂಬ ಕ್ರಿಸ್ಪಿಯಾಗಿ ಮೇಲ್ಗಡೆ ನೋಡಿ ಸಾಫ್ಟಾಗಿ ಪನೀರ್ ಟೇಸ್ಟು ಚೀಸು ಎಷ್ಟು ಚೆನ್ನಾಗಿ ತುಂಬ ರುಚಿಯಾಗಿತ್ತು. ನೀವು ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ, ನಾವು ಮನೆಯಲ್ಲೇ ಹೇಗೆ ರೆಡಿ ಮಾಡಿದ್ದೀವಿ ಅಂತ. ನೀವು ಮನೆ ಹೊರಗಡೆ ಹೋಗಿ ತಿನ್ನೋಗಿದ್ದು ಮನೆಯಲ್ಲೇ ಮಾಡಿ ತಿನ್ನೋದು ನಮಗೆ ತುಂಬ ಖುಷಿ ಕೊಡುತ್ತೆ. ಖಂಡಿತವಾಗಿ ಇದನ್ನು ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.